ಮಾಧ್ಯಮ ಸ್ನೇಹಿತರು ಉಲ್ಲೇಖ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಒಬ್ಬರಿಗೆ ನೋಟಿಸ್ ಯಾಕೆ? ಅನೇಕ ಮುಖಂಡರುಗಳು ಮಾತಾಡಿದ್ರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಮಾಧ್ಯಮ ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರ ಮುಖಂಡರು ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಬೆಂಬಲ ವ್ಯಕ್ತಪಡಿಸಿದರೆ, ಅನೇಕ ಮಾಜಿ ಸಚಿವರುಗಳು, ಹಾಲಿ ಶಾಸಕರುಗಳು, ಹಿರಿಯರು ಎಲ್ಲರೂ ಕರೆ ಮಾಡಿ ಮಾತಾಡಿ ಸರಿ ಇದೆ ಅಂತೇಳಿದ್ದಾರೆ. ಅವ್ರ ಹೆಸರು ನಾನು ಉಲ್ಲೇಖ ಮಾಡಲ್ಲ, ಯಾಕಂದರೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕು. ಸರಿ ಇದೆ ಅಂತೇಳಿದರೆ, ವ್ಯವಸ್ಥೆ ವಿರುದ್ಧ ಮಾತಾಡಿದೆ ಸರಿ ಇದೆ ಅಂತೇಳಿದರೆ, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಡಿಯೂರಪ್ಪನವರು 2013ರಲ್ಲಿ ನರೇಂದ್ರ ಮೋದಿಯವರು, ಅನೇಕ ಮುಖಂಡರುಗಳು, ಅಮಿತ್ ಶಾ ಅವರು ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷ ಮಾಡಿದರು. ಯಡಿಯೂರಪ್ಪನವ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಕ್ಷವನ್ನು ಕಟ್ಟಿ ಬೆಳೆಸಿದರು. ಅದೇ ಯಡಿಯೂರಪ್ಪನ ಸಂಘ ಪರಿವಾರದಿಂದ ಹಿನ್ನೆಲೆ ಇಲ್ವಾ? ಯಡಿಯೂರಪ್ಪನವ್ರು ಬಿ ಜೆ ಪಿಗೆ ಕೊಡುಗೆ ಇಲ್ವಾ? ನಾನು ಕೇಳ್ತೀನಿ, ಅಂದು ಪಕ್ಷವನ್ನು ಕಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು, ಅಗ್ರಮಾನ್ಯ ನಾಯಕ, ಅವರಿಗೆ ಸರಿಸಮನಾಗಿ ಸಾಥ್ ಕೊಟ್ಟದ್ದು ದಿವಂಗತ ಅನಂತಕುಮಾರ್ರವರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು. ಜಗದೀಶ್ ಶೆಟ್ಟರು ಜನಸಂಘದ ಕಾಲದಿಂದ ಬಂದಂಥವ್ರು. ಜಗದೀಶ್ ಶೆಟ್ಟರು ಮುಗಿಸಿದ್ರಿ, ಈಶ್ವರಪ್ಪನ ಟಿಕೆಟ್ ಕೊಡಲಿಲ್ಲ, ಯಡಿಯೂರಪ್ಪನ ಇಳಿಸಾಯಿತು, ಲಕ್ಷ್ಮಣ ಸವದಿ ಹೊರಗಡೆ ಕಳಿಸಿದ್ರಿ. 72 ಜನ ನಿನ್ನೆ ಭಾಳಷ್ಟು ಜನ ನನಗೆ ಬೆಳಗ್ಗೆನೂ ಕರೆ ಮಾಡಿದರು. ಈ ಸೋಲಿಗೆ ಏನೇನು ಕಾರಣಗಳು ನಾನು ಹೇಳಿದೆ ಅದೆಲ್ಲವೂ ಸರಿ ಇದೆ ಅಂತ ಹೇಳಿದ್ರು. 72 ಹೊಸ ಮುಖಗಳು. ನಾನು ಗುಜರಾತ್ ಮತ್ತು ಉತ್ತರ ಪ್ರದೇಶ ಮಾದರಿಯನ್ನು ಟೀಕೆ ಮಾಡಲ್ಲ. ಗುಜರಾತ್ ಮತ್ತು ಉತ್ತರ ಪ್ರದೇಶ ರಾಜಕಾರಣ ಬೇರೆ, ಕರ್ನಾಟಕ ರಾಜಕಾರಣ ಬೇರೆ. ಇಲ್ಲಿ ಒಂದು ಜಾತಿ ವ್ಯವಸ್ಥೆ, ಇದು ಅನಿವಾರ್ಯ ಬಂದ್ಬಿಡಿದೆ ಕರ್ನಾಟಕದಲ್ಲಿ. ಕರ್ನಾಟಕ ಅನಿವಾರ್ಯ ಬಂದ್ಬಿಡಿದೆ. ವೀರಶೈವ ಲಿಂಗಾಯತರು, ಒಕ್ಕಲಿಗ ಸಮಾಜ, ಹಾಲು ಮತ ಸಮಾಜ, ಮೂರು ಪ್ರಬಲ ಸಮಾಜಗಳು. ಈ ಮೂರು ಸಮಾಜಗಳ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಬರಲ್ಲ, ಇದಕ್ಕೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದಲ್ಲಿ ನೂರಾರು ಉಪಭಂಗಗಳಿದೆ. 2000-3000 ಓಟಿದ್ದವರು ಅಂದರೆ ಇವನ್ನೆಲ್ಲ ತೆಗೆದುಕೊಂಡೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ ಯಡಿಯೂರಪ್ಪ ಒಬ್ಬರಿಗೆ. ಅಲ್ಪಸಂಖ್ಯಾತರು ಯಡಿಯೂರಪ್ಪ ಆಡಳಿತವನ್ನು ಮೆಚ್ಚಿಕೊಂಡ್ರು, ಅದರ ಪ್ರತಿಫಲ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂತಂದು ಯಾರು ಮರಿಬಾರ್ದು. ಯಡಿಯೂರಪ್ಪನವ್ರ ವಿರುದ್ಧವಾಗಿ ನಾನು ಹಿಂದೆ ರೆಸಾರ್ಟ್ಗೆ ಹೋದೆ, ವಿರುದ್ಧವಾಗಿ ಮಾತಾಡಿದೆ. 2010 ಮಾತಾಡಿದಾಗ ನನಗೆ ರಾಜಾತಿಥ್ಯ, ರಾಜಮರ್ಯಾದೆ, ಹೋಟೆಲ್ ವೆಸ್ಟೆಂಡಲ್ಲಿ ನನ್ನನ್ನು ಕರೆದು ಸಂಜೆ 5 ಗಂಟೆಗೆ ಯಾವ ರೀತಿ ಅತಿಥಿ ಸತ್ಕಾರ ಮಾಡಿದರು. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದಾಗ ಯಾರು ಯಡಿಯೂರಪ್ಪನವ್ರ ಪರವಾಗಿ ಈ ವಾಸ್ತವಾಂಶ ನಮ್ಮ ಮನವರಿಗೆ ಹೇಳ್ತಾರೋ ಅವರು ನಿಜವಾದ ಪಕ್ಷ ವಿರೋಧಿಗಳು ಅಂತ ಬಿಂಬಿಸ್ತಾರೆ, ಅಣೆಪಟ್ಟೆ ಕಟ್ತಾರೆ. ಯಡಿಯೂರಪ್ಪನವ್ರ ವಿರುದ್ಧವಾಗಿ ಯಾರು ಮಾತಾಡಿ ಗೊತ್ತಿಲ್ವಾ? ಮತ್ತೆ 2000 ನಮ್ಮ ರಾಷ್ಟ್ರೀಯ ನಾಯಕ ಹೇಳಿದೆ, ಯಡಿಯೂರಪ್ಪನ ಕರೆತಂದು ರಾಜ್ಯದ ಅಧ್ಯಕ್ಷ ಮಾಡಿರು, ಕಾಲಿಗೆ ಚಕ್ರ ಹಾಕ್ಕೊಂಡು ಪಕ್ಷವನ್ನು ಕಟ್ಟಿದ್ರು. ಯಡಿಯೂರಪ್ಪನವ್ರು ಸೈಕಲ್ ತೊಡಿದ್ರಲ್ಲ, ನೀವು ಯಾರಾದ್ರೂ ಇದ್ದೀಯಾ? ದಿವಂಗತ ಅನಂತಕುಮಾರ್ ಈಶ್ವರಪ್ಪನವರಿದ್ದರು, ಜಗದೀಶ್ ಶೆಟ್ಟರಿದ್ದರು, ಯಾಕೆ ಎಲ್ಲೋಗಿದ್ರಿ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.